ಸಿದ್ದರಾಮಯ್ಯ ಅವರು ಕೊರೋನಾ ಪಾಸಿಟಿವ್, ಯಡಿಯೂರಪ್ಪನವರು ಕೂಡ ಕೊರೋನಾ ಪಾಸಿಟಿವ್. ಯಡಿಯೂರಪ್ಪನವರು ಮೊನ್ನೆ ಅಡ್ಮಿಟ್ ಆಗಿದ್ರು. ಸಿದ್ದರಾಮಯ್ಯ ಅವರು ನಿನ್ನೆ ಅಡ್ಮಿಟ್ ಆಗಿದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರು ಹಾಗೂ ಯಡಿಯೂರಪ್ಪ ಅವರ ಆರೋಗ್ಯ ವಿಚಾರಿಸುವ ಸಲುವಾಗಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಭೇಟಿಕೊಟ್ಟಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು ಇದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ. ಉಭಯ ನಾಯಕರ ಆರೋಗ್ಯವನ್ನು ಆರೋಗ್ಯ ಸಚಿವ ಶ್ರೀರಾಮುಲು ಅವರು ವಿಚಾರಿಸಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಿ. ಯಡಿಯೂರಪ್ಪನವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಸಿದ್ದರಾಮಯ್ಯನವರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ದೂರದಿಂದನೇ ಯಡಿಯೂರಪ್ಪ ಅವ್ರನ್ನ ಸಿದ್ದರಾಮಯ್ಯನವರು ಮಾತನಾಡ್ತಾರೆ, ಹೇಗಿದ್ದೀರಿ ಯಡಿಯೂರಪ್ಪನವ್ರು ಅಂತ ಹೇಳಿ. ಇದಾದ ಮೇಲೆ ಸ್ವಲ್ಪ ಲಘುವಾಗಿ ಆ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಜ್ವರ ಇದ್ದಂತೆ ಇರುತ್ತೆ, ಯಾವುದಕ್ಕೊಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ವೈದ್ಯರು ಸಲಹೆ ಕೊಡ್ತಾರೆ. ಟೆಸ್ಟ್ ಮಾಡಿಸಿದಾಗ ಸಿದ್ದರಾಮಯ್ಯನವ್ರಿಗೆ ಕೊರೋನಾ ಪಾಸಿಟಿವ್ ಇರುತ್ತೆ. ಇದೇ ವೇಳೆ ಅದೇ ಮಣಿಪಾಲ್ ಆಸ್ಪತ್ರೆಯಲ್ಲಿಯೇ ಸಿದ್ದರಾಮಯ್ಯನವರು ಕೂಡ ಅಡ್ಮಿಟ್ ಆಗ್ತಾರೆ. ನಿನ್ನೆ ಅಷ್ಟೇ ಯಡಿಯೂರಪ್ಪನವರು ವಿಡಿಯೋ ಸಂದೇಶ ಕೊಟ್ಟಿದ್ದರು, ನಾನು ಆರಾಮಾಗಿದ್ದೀನಿ, ಯಾರೂ ಹೆದರ್ಕೋಬೇಡಿ, ಪ್ರಾಥಮಿಕ ಹಂತದ ಸಂಪರ್ಕಿತರು ಯಾರ್ಯಾರು ಇದ್ದರೋ ನನ್ನ ಜೊತೆಯಲ್ಲಿ ಅವರೆಲ್ಲರೂ ಕೂಡ ಟೆಸ್ಟ್ಗೆ ಒಳಗಾಗಿ ಕ್ವಾರಂಟೈನ್ ಆಗಿ ಅಂತ ಹೇಳಿ. ಇದೀಗ ಸಿದ್ದರಾಮಯ್ಯನವರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರೋಗ್ಯ ದೊಡ್ಡ ಮಟ್ಟದ ಸಮಸ್ಯೆ ಆಗಿಲ್ಲ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇದರ ಮಧ್ಯೆ ಶ್ರೀರಾಮುಲು ಅವರು ಕೂಡ ಭೇಟಿ ಕೊಟ್ಟು ಉಭಯ ನಾಯಕರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾನು ಅವರ ಆರೋಗ್ಯ ವಿಚಾರದಲ್ಲಿ, COVID-19 ವಿಚಾರದಲ್ಲಿ ಡಾಕ್ಟರ್ಗಳ ಹತ್ರ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದೇನೆ. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲಾರ್ದಂತೆ, ಯಾಕಂದರೆ ಅವರು ಐಸೋಲೇಷನ್ದಲ್ಲಿ ಇಲ್ಲ, ಜೊತೆಲಿ ಆಕ್ಸಿಜನಲ್ಲಿ ಕೂಡ ಇಲ್ಲ, ಅವರು ರೂಮ್ ಟೆಂಪ್ರೇಚರ್ದಲ್ಲಿ ಇದ್ದಾರೆ. ಅವರು ಯಡಿಯೂರಪ್ಪನವರು ಬಂದಂಥ ಟೈಮಲ್ಲಿ ಎಸಿಂಪ್ಟಮೆಟಿಕ್ ಕೇಸ್ ಆಗಿರೋ ಕಾರಣ, ಅವ್ರ ಏಜ್ ದೊಡ್ಡದಾಗಿರೋ ಕಾರಣ ಎಲ್ಲ ಟೆಸ್ಟ್ಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವರು ನಿನ್ನೆ ಬಂದಿರೋ ಕಾರಣ ಅವ್ರಿಗೆ ಫೀವರ್ ಟೆಂಪ್ರೇಚರ್ ಜಾಸ್ತಿ ಇದೆ. ಇನ್ನು ಟೆಸ್ಟ್ಗೆ ಎಲ್ಲ ಟೆಸ್ಟ್ಗಳು ಮಾಡ್ತಾಯಿದ್ದಾರೆ. ಅವರು ಕೂಡ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾನು ತಾಯಿ ಭುವನೇಶ್ವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಅವರಿಬ್ಬರು ಯಾಕಂದರೆ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯಕ್ಕೆ ಭಾಳಷ್ಟು ಅಗತ್ಯ ಇರೋ ಕಾರಣ, ಅವ್ರ ಸೇವೆ ಇನ್ನೂ ಭಾಳಷ್ಟು ಜಾಸ್ತಿ ಇರೋ ಕಾರಣ ಅವರು ತಾಯಿ ಭುವನೇಶ್ವರ ಆಶೀರ್ವಾದದಿಂದ ಅವರು ಬೇಗನೆ ಗುಣಮುಖರಾಗಿ ಬರಬೇಕು. ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಈ ರಾಜ್ಯಕ್ಕೆ ಅವ್ರ ಸೇವೆ ಅಗತ್ಯ ಇರೋ ಕಾರಣ ಅವ್ರು ಕೂಡ ಗುಣಮುಖರಾಗಿ ಬರಬೇಕಂತೇಳಿ ತಾಯಿ ಭುವನೇಶ್ವರದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಸನ್ಮಾನ್ಯ ಯಡಿಯೂರಪ್ಪರು ಆರೋಗ್ಯ ಸ್ಥಿತಿ ಸ್ಟೇಬಲ್ ಆಗಿದೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಚಿಕಿತ್ಸೆಗೆ ಎಲ್ಲ ರೀತಿಯಲ್ಲಿ ಕೂಡ ಸ್ಪಂದಿಸುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರ ಡಾಕ್ಟ್ರುಗಳೆಲ್ಲರೂ ಕೂಡ ಸಲಹೆ ಕೊಟ್ಟು ಅಲ್ಲಿ ಹೋದಂಥ ಟೈಮಲ್ಲಿ ನಾನು ಮಾತಾಡಿದಂಥ ಟೈಮಲ್ಲಿ ರಾಮ್ಲವರೇ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಚಿಕಿತ್ಸೆಗೆ ಸ್ಪಂದನೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ.